रेशमा नान नम केएसआरटीसी जॉब माता मोदल नम्बर अन्स्ता केएसआरटीसी नम हस्बैंड जॉब माता अंदर तुम्बा हेमे नमनो समाज सेवे मातरल बट इवत्तिन स्थिति नोड़ता ना याकाद्री इवर मदवे आगदू स्थिति बंदी ना नम मक्कळिगे बेकागिद्दन्न कोडिसबेकंद्रे नूर सारी योचने माडबेकु नावु इवरेल्ल हेळ्तारे सार्वजनिकरु सार्वजनिकरु अंत नावु सार्वजनिकरु ताने नम्म मनेयवरु पेमेंट बरोदन्न मनसल्ले नावु योचने माडिद्रप्प नावु हेंग जीवन माडोदु इवाग नम्म मक्कळु चिक्कविदवे परवागिल्ल मुंदे नम्म मक्कळु दोड्डवरागल्वा इवरेल्ल ಯೋಜನೆ ಯಾಕೆ ಹೆಚ್ಚು ಮಾಡಬೇಕು ಅಂತ ಕೇಳ್ತಾರೆ ಎಲ್ಲಾದರೂ ಬೆಲೆ ಹೆಚ್ಚು ಮಾಡಿದ್ದಾರೆ ನಮ್ಮ ವೇತನ ಹೆಚ್ಚು ಮಾಡಕ್ಕೆ ಯಾಕೆ ಇವರು ಇಷ್ಟೊಂದು ಯೋಚನೆ ಮಾಡ್ತಾ ಇರೋದು ನಮಗೆ ಅನ್ನ ವೇತನ ಕೊಡೋದ್ರಿಂದ ಇವರಿಗೆ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ ನಾಲ್ಕು ದಿನದಿಂದ ನಾವು ಬಸ್ ನಿಂದಿರಿಸಿದ್ವಲ್ಲ ಅದು ಲಾಸ್ ಅನ್ಸಲ್ವಾ ಇವರಿಗೆ ಅದನ್ನ ಕೊಟ್ರೆ ನಮ್ಮ ಜೀವನ ಮುಂದೆ ಬರುತ್ತಲ್ಲ ಇದಕ್ಕೆ ಅದು ಖುಷಿ ಪಡಲ್ವಾ ಇವರು ಇವರು ಯಾವ ತರ ನಮ್ಮನ್ನ ನೋಡ್ತಾ ಇದ್ದಾರೆ ಅಂದ್ರೆ ಇವರನ್ನ ಕೊಟ್ರೆ ಇವರು ಮುಂದೆ ಬಂದು ಬಿಡ್ತಾರಲ್ಲ ಅನ್ನ ಹೊಟ್ಟೆ ಕಿಚ್ಚಿಗೆ ಯೋಚನೆ ಮಾಡೋ ತರ ಮಾಡ್ತಾ ಇದ್ದಾರೆ ಇವರು ಅನ್ನ ತಮ್ಮಂದ್ರು ಏನ ಅವನು ಜಾಸ್ತಿ ದುಡಿದ್ರೆ ಅವನು ಪಂಪ ಪೇಮೆಂಟ್ ಬಂದ್ಬಿಟ್ಟು ಅವನ ಎಲ್ಲ ಮೇಲ್ ಬಂದ್ಬಿಡ್ತಾನೋ ಏನೋ ಖಾಲಿ ಅಳಿಯಣ ಅನ್ನ ಒಂದು ಸ್ಥಿತಿಗೆ ರಾಜಕೀಯದರೆಲ್ಲ ಮಾಡ್ತಾ ಇದ್ದಾರಲ್ಲ ನಮ್ಮನ್ನ ಹಿಡ್ಕೊಂಡು ನಮಗೆ ಮಕ್ಕಳು ಇದಾವೆ ನಮಗೆ ಸಂಸಾರ ಇದೆ ನಮಗೆ ತಂದೆ ತಾಯಿ ಇದ್ದಾರೆ ನಮಗೂ ಮುಂದೆ ನೂರಾರು ಆಸೆಗಳು ಇದಾವೆ ನಮಗೂ ಏನೇನು ನಾವೇನ ಇವರನ್ನ ಎಸಿ ಕಾರಲ್ಲ ಅಡ್ಡಾಡಬೇಕು ನಮಗೆ ಪೇಮೆಂಟ್ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ ಇವರನ್ನ ನಾವು ಸಾಮಾನ್ಯ ಜನರ ತರ ಬದುಕಬೇಕು ಅನ್ನೋ ಆಸೆಗೆ ಕೇಳ್ತಾ ಇರೋದು ನಾವು ಹೆಂಡತಿಯರು ಇಷ್ಟಿಷ್ಟತ್ರ ಬಂಗಾರ ಹಾಕೊಂಡು ಬೇರೆದವರು ಕಾರುಗಳು ತಗೊಂಡು ಎಲ್ಲೆಲ್ಲೋ ಟೂರ್ ಪಿಕ್ನಿಕ್ ಮಾಡ್ತಾರಲ್ಲ ಆ ತರ ನಮಗೆ ಮಾಡೋ ಯೋಗ್ಯತೆನೇ ಇಲ್ಲ ಯಾಕಂದ್ರೆ ಇವರು ಕೊಡ್ತಾ ಇರೋ ಸಂಬಳ ನಮಗೆ ಇಲ್ಲ ಒಂದು ಊರಿಗೆ ನಮ್ಮ ತವರು ಮನೆಗೆ ಹೋಗಬೇಕಂದ್ರೆ ನಾಲ್ಕು ಸಲ ಯೋಚನೆ ಮಾಡಬೇಕು ಸರ್ ನಾವು ಯಾಕಂದ್ರೆ ಒಂದು ಸಲ ಹೋದ್ರೆ 1000 ರೂಪಾಯಿ ಬೇಕು ನಮಗೆ ನಾವು ಗವರ್ನಮೆಂಟ್ ನಾವು ಇವರು ಕೆಎಸ್ಆರ್ಟಿಸಿ ಅವರ ಮದುವೆ ಆಗಿ ನಾವು ನಮ್ಮ ಊರಿಗೆ ಹೋಗಬೇಕಂದ್ರೆ 100 ಸಲ ಯೋಚನೆ ಮಾಡಬೇಕು ಇವರು ನಮಗೆ ಒಂದು ಪಾಸ್ ಕೊಡಲ್ಲ ನಮ್ಮ ಮಕ್ಕಳಿಗೆ ಪಾಸ್ ಕೊಡಲ್ಲ ಇಷ್ಟೇ ಮೀಟರ್ ಅಲ್ಲಿ ಅಡ್ಡಾಡಬೇಕು ಮಕ್ಕಳು ಅಂತಾರೆ ನಮಗೆ ವರ್ಷಕ್ಕೆ ಒಂದು ತಿಂಗಳು ಪಾಸ್ ಕೊಡ್ತಾರೆ ಆ ಒಂದು ತಿಂಗಳು ಪಾಸ್ ಅಲ್ಲಿ ಬರೀ ನಾವು ಚಿಕ್ಕ ಮಕ್ಕಳ ಕಡೆಯಿಂದ ಅಡ್ಡಾಡಕ್ಕೆ ಆಗುತ್ತಾ ನಮ್ಮ ಯಜಮಾನ್ರನ್ನ ಕಳಿಸ್ರಿ ಅಂದ್ರೆ ಒಂದು ವಾರ ಅಲ್ಲ 2 ದಿನ ರಜೆ ಕೊಡಲ್ಲ ಇವರು ನಮ್ಮ ಯಜಮಾನ್ರ ಜೊತೆಗೆ ನಾವು ಎಲ್ಲಿ ಹೋಗೋಕ್ಕೂ ಸ್ವತಂತ್ರ ಇಲ್ಲದೆ ಇರೋಷ್ಟು ಮಟ್ಟಿಗೆ ಇವರು ನಮ್ಮ ಗಂಡಂದ್ರನ್ನ ದುಡಿಸ್ಕೊಂತಾರೆ ದುಡಿಲಿ ಸಾರ್ವಜನಿಕರ ಸೇವೆ ಮಾಡ್ಲಿ ನಮಗೆ ಖುಷಿ ಇದೆ ಬಟ್ ಈ ಸೇವೆ ಮಾಡೋದ್ರಿಂದ ನಮಗೆ ಸಿಗ್ತಿರೋ ಲಾಭ ಏನು ನಮ್ಮ ಗಂಡಂದ್ರು ಒಂದಿನ ಇವತ್ತು ಬೆಳಗ್ಗೆ ಹೋದ್ರೆ ಮರುದಿನ ಬರೋದು ನಮ್ಮ ಮಕ್ಕಳು ಬೆಳಗ್ಗೆ ಅಂತ ಕೇಳ್ತಾರೆ ಅಪ್ಪ ಎಲ್ಲಮ್ಮ ಅಂತ ಅಂದ್ರೆ ನಮ್ಮ ಗಂಡಂದ್ರು ಹೋಗಿ ಹೊರಗೆ ಬರತನ ನಮ್ಮ ಜೀವನ ಕೈಗೆ ಹಿಡ್ಕೊಂಡು ಕಾಯ್ತಾ ಇರ್ತೀವಿ ಅವರಿಗೆ ಏನು ಸೇಫ್ಟಿ ಇದೆ ಅವರಿಗೆ ಹೊರಗಡೆ ಸೊಳ್ಳೆ ಕಡ್ಸ್ಕೊಂಡು ಬದುಕ್ತಾರೆ ಆದ್ರೂ ಅವರು ಇಲ್ಲ ನಾನು ದುಡಿಯೋದೆ ನಮ್ಮ ಮಕ್ಕಳಿಗೋಸ್ಕರ ನಿಮಗೋಸ್ಕರ ಸುಖವಾಗಿರ್ರಿ ಅಂತಾನೆ ಹೇಳೋದವರು ಮತ್ತೆ ಹೇಳ್ತಾರೆ ಇವರು 8 ಬೇಡಿಕೆ ಈಡೇರಿಸಿ 9 ಬೇಡಿಕೆ ಈಡೇರಿಸಿವೆ ಅಂತ ಏನ್ ಬೇಡಿಕೆ ಈಡೇರಿಸ್ತಾರೆ ಇವರು ನಮ್ಮ ಯಜಮಾನ್ರು ಇವತ್ತಿಗೂ ಬಂದು ಹೇಳ್ತಾರೆ ಮನೆಗೆ ಮನೆಗೆ ಬಂದು ಹೇಳ್ತಾರೆ ನಮ್ಗೆ ಕಿರುಕುಳ ಇದೆ ಅಂತ ಬಟ್ ಅವರು ಬೇಡ ಬಿಡು ಅವ್ರನ್ನ ಎದುರಾಕೊಳ್ಳೋದ್ರಿಂದ ನಮ್ಗೆ ಜೀವನ ಚೆನ್ನಾಗಿರಲ್ಲ ಬೇಡ ನಾವು ಹೇಳಿ ಕಳಿಸ್ತೀವಿ ಬೇಡಪ್ಪ ಅವ್ರನ್ನ ಎದುರಾಕೋಬೇಡ್ರಿ ಅವ್ರು ಹೆಂಗ್ ಹೇಳ್ತಾರೆ ಹಂಗ್ ಕೇಳ್ರಿ ಅಂತಾನೆ ನಾವ್ ಹೇಳಿ ಕಳಿಸೋದು ಇವತ್ತಿಗೂ ತಂದೆ ತಾಯಿ ಮಾತು ಕೇಳ್ತಾ ಇರೋರು ಇವ್ರ ಮಾತು ಕೇಳ್ತಾರೆ ಯಾಕೆ ಇವ್ರು ನಮ್ಗೆ ಅನ್ನ ಹಾಕ್ತಾ ಇದಾರೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಆದ್ರೆ ಇವತ್ತು ಅನ್ನ ತಿನ್ನೋದಕ್ಕೂ ನಾವು ಕಣ್ಣೀರ್ ಹಾಕ್ಬೇಕಂತ ಒಂದು ಪರಿಸ್ಥಿತಿ ಬಂದೈತಿ ಎಲ್ಲೆಲ್ಲೋ ಹೇಳಕತ್ತಾರೆ ಸಾರ್ವಜನಿಕರಿಗೆ ಕಷ್ಟ ಐತಿ ಅವ್ರಿಗೆ ಕಷ್ಟ ಐತಿ ಇವ್ರಿಗೆ ಕಷ್ಟ ಐತಿ ಅಂತ ಎಲ್ಲ ಹೇಳ್ತಾರೆ ನಮ್ ಕಷ್ಟ ಯಾರಿಗೆ ಕೇಳೋದು ಈ ಲಕ್ಷ್ಮಣ್ ಸೌದಿ ಅವರು ಸಾರಿಗೆ ಸಚಿವರಾಗಿ ಇವ್ರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಕೇಳೋ ಹಕ್ಕು ನಮ್ಗಿದೆ ತಾನೆ ಇವ್ರು ಸಾರಿಗೆ ಸಚಿವರಾಗಿ ನಮ್ಮ ಕಷ್ಟಗಳನ್ನು ಕೇಳಬೇಕು ನಮಗೆ ಸ್ಪಂದಿಸಬೇಕು ಇವರು ಬಟ್ ಇವ್ರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲೋ ಇರ್ತಾರೆ ನಮ್ಗೆ ಕೊಡಕ್ಕಾಗಲ್ಲ ಅಂತ ಹೇಳ್ತಾರೆ 3 ತಿಂಗಳಿಂದ ಹೇಳ್ದಾಗ ನಾವ್ ಎಷ್ಟೋ ಖುಷಿ ಪಟ್ಕೊಂಡ್ವಿ ಇವರಿಗೆಲ್ಲ ಆಲಿನ ಅಭಿಷೇಕ ಮಾಡಿದ್ರು ನಮ್ಮ ದೀಪದವರು ಎಲ್ಲ ಏನೇನೋ ಮಾಡಿದ್ವಿ ಅದನ್ನ ಮಾತ್ರ ಒಂದು ಕ್ಷಣ ಯೋಚನೆ ಮಾಡಬೇಕು ಅಂದ್ರೆ ಅಲ್ಪ ತೃಪ್ತರು ನಾವು ಅತಿಯಾಗಿ ನಾವು ಏನು ಕೇಳ್ತಾ ಇಲ್ಲ ಅಲ್ಪ ತೃಪ್ತರು ನಮಗೆ ಈಗೇನು ಊಟ ಕೇಳ್ತಾ ಇದೀವಿ ಊಟ ಕೊಡಿ ಹೊಟ್ಟೆ ತುಂಬಾ ನಾವು ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತೀವಿ ನಮ್ಮ ಗಂಡಂದ್ರೆ ಇವತ್ತಿಗೆ ನಾವು ಹೇಳ್ತಾ ಇದೀವಿ ಸರ್ 6ನೇ ವೇತನ ಮಾಡೋವರೆಗೆ ಅವ್ರ ಗಾಡಿ ಎತ್ತಿದ್ರು ನಾವು ಎತ್ತಕ್ ಬಿಡಲ್ಲ ಡೀಪದ ಮುಂದೆನೆ ಕೂತ್ಕೋತೀವಿ ನಾವು ಅದಕ್ಕೂ ರೆಡಿ ಇದೀವಿ ಯಾರು ಏನೇ ಹೇಳಿ ನಾವು ಡೀಪದ ಮುಂದೆ ಕುಂತು ನಾವು ಗಾಡಿಗಳನ್ನ ಎತ್ತಕ್ ನಾವೇ ಅವಕಾಶ ಕೊಡಲ್ಲ ಮತ್ತೆ ಹೇಳ್ತಾರೆ ಇವ್ರು ಯಸ್ಮಾ ಜಾರಿಗೆ ಗೊಳಿಸ್ತೀರಿ ಅಂತ ಗೊಳಿಸ್ಲಿ ಯಸ್ಮಾ ಜಾರಿಗೆ ಗೊಳಿಸಿದ್ರೆ ನಮ್ಮ ಗಂಡಂದ್ರನ್ನೆಲ್ಲ ಅವ್ರು ಹಾಕ್ಬೇಕಾಗಿರೋದು ಸ್ಟೇಷನ್ಗೆ ನಮ್ಮನ್ನ ಯಾಕೆ ನಮ್ಮ ಗಂಡಂದ್ರೆ ಈ ವೇತನ ಕೇಳ್ತಾರೆ ನಮಗೋಸ್ಕರ ನಮ್ಮ ಹೆಂಡತಿ ಮಕ್ಕಳು ಬೇರೆಯವ್ರ ತರ ಸುಖವಾಗಿರ್ಲಿ ಅನ್ನೋ ಒಂದು ಆಸೆಗೋಸ್ಕರ ಅವ್ರು ಕೇಳ್ತಾ ಇರೋದು ನಮ್ಮನ್ನ ಬೇಕಾದ್ರೆ ಜೈಲಿಗೆ ಹಾಕ್ಲಿ ನಮ್ಮ ಯಜಮಾನ್ರು ನಾವು ಕಳ್ಸಲ್ಲ ಡ್ಯೂಟಿಗೂ ಕಳ್ಸಲ್ಲ ಗಾಡಿಗಳು ಎತ್ತಕ್ಕೂ ಬಿಡಲ್ಲ ಯಾರೇನಾದ್ರೂ ಮಾಡ್ಕೊಳ್ಳಿ ಸರ್ ನಾವೆಲ್ಲದಕ್ಕೂ ರೆಡಿ ಇದೀವಿ ದಿನ ದಿನ ಸಾಯೋದಕ್ಕಿಂತ ಒಂದಿನ ಸಾಯ್ತೀವಿ ನಾವು ಹೇಳ್ತಿರಲ್ಲ ಇದರಿಂದ ಯಾವ್ದು ನಮ್ಗ ದಯಾ ಮರಣ ಕರುಣಿಸ ಅಂತಾರಲ್ಲ ಅದ ಏನಾರ ಕರುಣಿಸೋದಿದ್ರೆ ಪ್ಲೀಸ್ ನಮ್ಗೆ ಕರುಣಿಸಿ ಬಿಡಿ ಫಸ್ಟ್ ನಮ್ಗೆಲ್ಲ ಸಾಯದ್ ಬೇಡ ನಾವು ಒಂದೇ ದಿನ ಸತ್ತು ಹೋಗ್ಬಿಡ್ತೀವಿ ಇವ್ರು ಹೇಳ್ತಾರಲ್ಲ 8 ಬೇಡಿಕೆ ಈಡೇರಿಸಿದ ಅಂತ ನಮ್ಮನ್ನ ನಮ್ಮ ಅಣ್ಣನ್ನೇ ಈ ಒಂದು 15 ಇಲ್ಲ ಒಂದು ವಾರದಿಂದ ಅವ್ರಿಗೆ ಎಸ್ ಪಿ ಕೊಟ್ಟು ಮನೆಗೆ ಕುಂದಿರ್ಸಾ ಇದಾರೆ ಇವ್ರು
ಇಷ್ಟರಲ್ಲಿ ಇಷ್ಟು ಸುಖವಾಗಿರೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಮುಂದೆ.